ಹಾಯ್ ಎವರಿ ಇವನ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನ್ಯೂಸ್ ಪೇಪರ್ನಲ್ಲಿ ಒಂದು ಅಪ್ಡೇಟ್ ಕೂಡ ಬಂದಿದ್ದಾರೆ ಗೃಹಲಕ್ಷ್ಮಿ ಬಗ್ಗೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಏನೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು ಇಲ್ಲಿ ನೋಡೋದಾದರೆ ಪಡಿತರ ಚಟ್ ವಿಭಜನೆ ಕಿಮಿಕ್ ಗೃಹಲಕ್ಷ್ಮಿ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಎರಡನೇ ಗಂತೂ ಜಮಕ್ಕೆ ಕಾಯ್ತಾ ಇದಾರೆ ಫಲಾನುಭವಿಗಳು ಏನಂದರೆ ಗ್ಯಾರಂಟಿ ಅನುಷ್ಠಾನದ ಬಳಿಕ ಸರ್ಕಾರ ಆರ್ಥಿಕ ಪರಿಸ್ಥಿತಿ ಕೈ ತಪ್ಪದಂತೆ ಎಚ್ಚರಿಕೆ ವಹಿಸ್ತಾ ಇದೆ ಈ ನಡುವೆ ಸಾಕಷ್ಟು ಸವಾಲುಗಳು ಕೂಡ ಇದೆ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಮುನ್ನೆ ಗ್ಯಾರಂಟಿ ಯೋಜನೆ ಹೆಚ್ಚಿನ ಪಾಲು ಪಡೆದುಕೊಳ್ಳಲು ಜನರು ಕೂಡ ನಾಯ ನಾನಾ ಮಾರ್ಗವನ್ನು ನೋಡಿಕೊಂಡಿದ್ದಾರೆ ಇದರ ನಿಯಂತ್ರಣ ಸರ್ಕಾರ ಪ್ರಸ್ತುತ ಗೃಹಲಕ್ಷ್ಮಿ ಯೋಜನೆಗೆ ಪಡಿತರ ಚೀಟಿ ಆಧಾರ ಪಡಿತರ ಚೀಟಿಯಲ್ಲಿ ಯಜಮಾನಕ್ಕೆ ಗೃಹಲಕ್ಷ್ಮಿ ಯೋಜನೆ ಲಾಭ ಸಿಗ್ತದೆ ಒಂದೇ ಕುಟುಂಬದ ಸದಸ್ಯರು ನಾವು ಬೇರೆ ಬೇರೆ ಎಂದು ವಿಭಜಿತರಾಗಿರುತ್ತಾರೆ ಪ್ರತ್ಯೇಕ ಪಡಿತರ ಸ್ಥಿತಿ ಮಾಡಿಸಿಕೊಳ್ಳುವ ಪ್ರಯತ್ನ ನಡೆಸ್ತಾ ಇದೆ ಇದನ್ನು ಸರ್ಕಾರ ಗಮನಕ್ಕೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಯಾರಿಗೆ ಈ ರೀತಿ ಆಗಿದೆ ಅಂತವರಿಗೆ ಹಣಕಾಸು ಇಲಾಖೆ ನಿರ್ದೇಶನದ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ ಅರ್ಹರಿಗೆ ಮಾತ್ರ ಹೊಸ ಪಡಿತರ ಚೀಟಿ ಕೊಡಬೇಕಾಗುತ್ತೆ ಗೃಹಲಕ್ಷ್ಮಿ ಫಲಾನುಭವಿಗಳು ಉದ್ದೇಶಪೂರ್ವಕ ಮಾಡಿದ್ರೆ ಇದನ್ನು ನಾವು ಮಾಡಲಿಲ್ಲ ಅಂತ ಹೇಳ್ತಾ ಹೊಸ ಅರ್ಜಿಯನ್ನು ಕೂಡ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೊಸ ಬಿ ಪಿ ಎಲ್ ಕಾರ್ಡ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ವರೆಗೆ ಸಲ್ಲಿಕೆಯಾದ ಟೂ ಪಾಯಿಂಟ್ ನೈನ್ ಫೈವ್ ಲ್ಯಾಕ್ ಅದರಲ್ಲಿ ಸಾಕಷ್ಟು ವಿಲೇವಾರಿಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತೊಂದು ಇಪ್ಪತ್ತೊಂಬತ್ತರಂದು ಆದೇಶ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಆರ್ಥಿಕ ಸ್ಥಿತಿ ಸುಭದ್ರವಾಗಿದೆ ಗ್ಯಾರಂಟಿ ಯೋಜನೆ ಇದ್ದರೂ ಕೂಡ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಮಗೆ ಸುಭದ್ರವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಂತರ ಜನರ ಕೈಗೆ ನೇರವಾಗಿ ಹಣ ನೀಡುವ ಇಂತಹ ಯೋಜನೆಗಳನ್ನು ನಿಲ್ಲಿಸ ನಿಲ್ಲಿಸಲ್ಲ ನಿಲ್ಲಿಸಲ್ಲ ಷರತ್ತು ವಿಧಿಸಿ ಕಡಿಮೆ ಮಾಡಲು ಸಹ ಬರುವುದಿಲ್ಲ ತಮಗೆ ಕೊಟ್ಟದ್ದನ್ನು ವಾಪಸ್ ಬಿಟ್ಟು ಕೊಡಲು ಜನರ ಸಿದ್ಧ ಇರುವುದಿಲ್ಲ ಹೀಗಾಗಿ ಸರ್ಕಾರ ತೆರಿಗೆ ಪ್ರಮಾಣ ಹೆಚ್ಚಿಕೊಳ್ಳುವುದೇ ಒಂದು ಮಾರ್ಗ ಆಗಿರುತ್ತೆ ಅಂತ ಹೇಳಿದ್ದಾರೆ ಟ್ಯಾಕ್ಸ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ ಹಣಕಾಸು ಇಲಾಖೆ ಇದೇ ವಿಚಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಲಕ್ಷ್ಮೀ ಬೇರೆ ಕೊಡೋರ ಪತಿಯ ನೀಡಿ ನೋಂದಣಿ ನೋಂದಣಿ ಪ್ರಕ್ರಿಯೆ ಯಾವ ರೀತಿ ಸ್ಥಗಿತ ಮಾಡೋದಿಲ್ಲ ಸಾಮಾಜಿಕ ಜಲಚರಣದಲ್ಲಿ ತಪ್ಪು ತಪ್ಪು ಮಾಹಿತಿ ಬರುತ್ತೆ ಈ ಪ್ರಕರಣ ಗಂಭೀರವಾಗಿ ನಾವು ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ